ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ರೈತರು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹೌದು ಫ್ರೆಂಡ್ಸ್ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಗಂಗಾ ಕಲ್ಯಾಣ್ ಯೋಜನೆ ಅಂದರೆ ನಿಮಗೆ ಗೊತ್ತಿರ್ಬೋದು ಯಾವ ರೈತರ ಹೊಲ ಗದ್ದೆಗಳಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ ಅಂತ ಒಂದು ರೈತರು ಈ ಒಂದು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಬಾವಿಗಳನ್ನು ಕೊರೆದು ಅಲ್ಲಿ ಒಂದು ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ಕೊಡುತ್ತೆ ಇದರಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಬ್ ಸಬ್ಸಿಡಿ ಇರುತ್ತೆ ಫ್ರೀಯಾಗಿರುತ್ತೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಹಣವನ್ನು ಮಾತ್ರ ನೀವು ಮರುಪಾವತಿ ಮಾಡಬೇಕು ಹಾಗಾದರೆ ಬನ್ನಿ ಫ್ರೆಂಡ್ಸ್ ರೈತರು ಈ ಒಂದು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ಕೆಟಗರಿಯ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಯಾವುದು ಮತ್ತು ಎಷ್ಟು ಸಾಲ ಸೌಲಭ್ಯ ಕೊಡ್ತಾರೆ ಮತ್ತು ಎಷ್ಟು ಸಬ್ಸಿಡಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದೊಂದು ಇವತ್ತು ತಾನೇ ಇದೀಗ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಯಾವ ರೈತರು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಯಾವ ಕೆಟಗರಿಯಲ್ಲಿ ಬರುವಂಥ ರೈತರು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಮೊದಲು ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಪ್ರವರ್ಗ ಎರಡು ಎ ಇದರಲ್ಲಿ ಬರುವಂಥ ಒಂದು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದವರು ಏನಿರ್ತಾರೆ ಅವರು ಸವಿತಾ ಸಮಾಜ ಅಭಿವೃದ್ಧಿ ನಿಗಮದವರು ಏನಿರ್ತಾರೆ ಅವರು ಈ ಒಂದು ಎರಡು ವರ್ಗದವರು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಈ ಎರಡು ವರ್ಗದಲ್ಲಿ ಬರುವಂತ ರೈತರೇನಿರ್ತಾರೆ ಇವರು ಮಾತ್ರ ಈ ಒಂದು ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಪ್ರವರ್ಗ ಎರಡು ಏರಲ್ಲಿ ಬರುವಂತ ಮಡಿವಾಳ ಮಾಚಿದೇವ ಮತ್ತು ಸವಿತಾ ಸಮಾಜ ವರ್ಗದ ರೈತರೇನಿರ್ತಾರೆ ಇವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದ್ರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಈ ಒಂದು ಎರಡು ವರ್ಗದ ರೈತರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಬಿಡ್ತೀನಿ ಮೊದಲೇದಾಗಿ ನೀವು ರೈತರಾಗಿರಬೇಕು ಮತ್ತು ರೈತರಾಗಿದ್ದು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದವರಾಗಿರಬೇಕು ಅಥವಾ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದವರಾಗಿರಬೇಕು ಆ ವರ್ಗದಲ್ಲಿ ಬರುವಂಥ ರೈತರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೆ ಈ ಒಂದು ಅದರಲ್ಲಿ ಉಪಜಾತಿಗಳು ಏನು ಬರ್ತವೆ ಆ ಒಂದು ರೈತರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೆ ಅದ್ರ ಜೊತೆಗೆ ಸಣ್ಣ ಹಾಗೂ ಅತಿ ಸಣ್ಣ ರೈತರು ನೀವು ಆಗಿರಬೇಕಾಗುತ್ತೆ ಇನ್ನು ಅದ್ರ ಜೊತೆಗೆ ನಿಮ್ಮ ಹತ್ರ ಏನು ಕುಷ್ಕಿ ಜಮೀನು ಇರಬೇಕಾಗುತ್ತೆ ಕಂಪಲ್ಸರಿ ಕುಷ್ಕಿ ಜಮೀನು ಇರಬೇಕು ಇನ್ನು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಯಂ ಆಗಿ ವಾಸವಾಗಿರಬೇಕು ಇನ್ನು ನಿಮ್ಮ ನಿಮ್ಮ ಕುಟುಂಬದ ವಾರ್ಷಿಕ ವರ್ಮಾನ ಎಷ್ಟು ಇರಬೇಕಪ್ಪ ಅಂತಂದರೆ ನೀವೇನಾದರೂ ಗ್ರಾಮೀಣ ಪ್ರದೇಶದವರು ಆಗಿದ್ದರೆ ನಿಮ್ಮ ಒಂದು ವಾರ್ಷಿಕ ವರ್ಮಾನ ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಒಂದು ವೇಳೆ ಪಟ್ಟಣ ಪ್ರದೇಶದವರಾಗಿದ್ದರೆ ನಗರ ಪ್ರದೇಶದವರಾಗಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಇನ್ನು ನಿಮ್ಮ ಹತ್ರ ಕನಿಷ್ಠ ಎರಡು ಎಕರೆ ಜಮೀನು ಇರಬೇಕು ಎರಡು ಎಕರೆ ಯಾವ್ಯಾವ ಜಿಲ್ಲೆಯವರಿಗೆಪ್ಪ ಅಂತಂದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಯವರು ಈ ಒಂದು ಜಿಲ್ಲೆಯವರಿಗೆ ಏನಿದೆ ಒಂದು ಎಕರೆ ಇದ್ದರೆ ಸಾಕು ಉಳಿದಂಥ ಜಿಲ್ಲೆಯವರಿಗೆ ಎರಡು ಎಕರೆ ಕಂಪಲ್ಸರಿ ಜಮೀನು ಇರಬೇಕಾಗುತ್ತೆ ಇನ್ನು ನಿಮಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಎಷ್ಟು ಹಣ ಜಮಾ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ತಿರಬಹುದು ಮೊದಲೇದಾಗಿ ಎರಡೂವರೆ ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಸರ್ಕಾರ ಜಮಾ ಮಾಡುತ್ತೆ ನಿಮ್ಮ ಅಕೌಂಟಿಗೆ ಇದರಲ್ಲಿ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಮಾತ್ರ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನು ಕೊಟ್ಟಿರ್ತಾರೆ ಈ ಒಂದು ಐವತ್ತು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಮರುಪಾವತಿ ಮಾಡಬೇಕು ಇನ್ನು ಕೆಲವೊಂದು ಜಿಲ್ಲೆಗಳಂತ ಇದ್ದಾವೆ ಇಲ್ಲಿ ನೋಡ್ತೋದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆ ಈ ಒಂದು ಜಿಲ್ಲೆಯವರಿಗೆ ಏನಿದೆ ನಾಲ್ಕು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೊಡ್ತಾರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದೆ ಇದರಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಮಾತ್ರ ನಿಮಗೆ ನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸಾಲ ಕೊಟ್ಟಿರ್ತಾರೆ ಇದನ್ನು ನೀವು ಮತ್ತೆ ಮರುಪಾವತಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಎರಡು ಕ್ಯಾಟಗರಿಯ ಜಿಲ್ಲೆಯವರಿಗೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಹಣವನ್ನು ನೀಡಲಾಗುತ್ತೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ನಲ್ಲಿ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಥವಾ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಇವುಗಳಲ್ಲಿ ನಿಮ್ಮ ಹೆಸರು ಸೇಮ್ ಆಗಿರಬೇಕು ಮತ್ತು ಏನು ತಂದೆಯ ಹೆಸರಾಗಿರ್ಬೋದು ಗಂಡನ ಹೆಸರಾಗಿರ್ಬೋದು ಸೇಮ್ ಇರಬೇಕು ಒಂದು ಮಿಸ್ಟೇಕ್ ಇರಬಾರ್ದು ಮಿಸ್ಟೇಕ್ ಇತ್ತಪ್ಪ ಅಂತಂದರೆ ಇದು ನಿಮಗೆ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಏನು ಇದು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದವರಾಗಿರ್ಬೋದು ಅಥವಾ ಏನು ಸವಿತಾ ಸಮಾಜದವ್ರು ಆಗಿರ್ಬೋದು ಈ ಸವಿತಾ ಸಮಾಜದವರು ಏನಿರ್ತಾರೆ ಅವರಿಗೂ ಕೂಡ ಇದೇ ಒಂದು ಕಂಡೀಷನ್ ಇರುತ್ತೆ ಏನಂದರೆ ಇವೇ ಡಾಕ್ಯುಮೆಂಟು ಮತ್ತು ಇವೇ ಎಲಿಜಿಬಿಲಿಟಿಯನ್ನು ಅವರು ಹೊಂದಿರಬೇಕಾಗುತ್ತೆ ಏನು ಜೊತೆಗೆ ಏನಪ್ಪಾ ಅಂತಂದರೆ ನಿಮಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕ್ಲಿಯರಾಗಿ ತಿಳಿಸಲಾಗಿದೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಗ್ರಾಮ ಒಂದು ಕೇಂದ್ರ ಏನಿರುತ್ತೆ ಅಲ್ಲಿ ಕರ್ನಾಟಕ ಒಂದು ಕೇಂದ್ರ ಏನಿರುತ್ತೆ ಅಲ್ಲಿ ಮತ್ತು ಅದ್ರ ಜೊತೆಗೆ ಏನು ಬೆಂಗಳೂರು ಒಂದು ಕೇಂದ್ರ ಏನಿರುತ್ತೆ ಅದ್ರ ಮುಖಾಂತರ ಈ ಮೂರು ಸೇವಾ ಕೇಂದ್ರಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ನೋಡ್ತಿರ್ಬೋದು ನಿಮಗೆ ಮೂರನೇ ತಾರೀಕಿನಿಂದ ನಿನ್ನೆಲ್ಲಿಂದನೇ ಸ್ಟಾರ್ಟ್ ಆಗಿದೆ ಮತ್ತು ನೆಕ್ಸ್ಟ್ ಮಾರ್ಚ್ ಮೂರನೇ ತಾರೀಕು ವರೆಗೂ ಲಾಸ್ಟ್ ಡೇಟ್ ಇರುತ್ತೆ ಸೊ ಅಷ್ಟೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಗಂಗಾ ಕಲ್ಯಾಣ್ ಯೋಜನೆಯ ಒಂದು ಬೆನಿಫಿಟನ್ನು ನೀವು ಪಡಿಬೋದು ಏನು ಅರ್ಜಿ ಸ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ನಿಮಗೆ ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಟೋಲ್ ಫ್ರೀ ನಂಬರ್ಗಳನ್ನು ಇಲ್ಲಿ ಕೊಡಲಾಗಿದೆ ನೋಡ್ತಿರ್ಬೋದು ಮತ್ತು ಇಮೇಲ್ ಐ ಡಿಯನ್ನು ಕೊಡಲಾಗಿದೆ ಇವುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಡೀಟೇಲ್ಸ್ನ ನೀವು ತಿಳ್ಕೊಬೋದು ಈ ರೀತಿಯಾಗಿ ಪ್ರವರ್ಗ ಎರಡು ಏರಲ್ಲಿ ಬರುವಂಥ ಮಾಚಿದೇವ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದವರಾಗಿರ್ಬೋದು ಮತ್ತು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದವರಾಗಿರ್ಬೋದು ಈ ಒಂದು ಇದರಲ್ಲಿ ಬರುವಂಥ ರೈತರು ಗಂಗಾ ಕಲ್ಯಾಣ ಯೋಜನೆಗೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟನ್ನು ಪಡಿಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಎಲ್ಲ ರೈತ ಬಾಂಧವರಿಗೆ ಕೂಡಲೇ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ